ನಮಸ್ಕಾರ, ನಾನು ಮಾರುತಿ ಪಾವಡ. ವಿಸ್ತಾರ ಡಿಜಿಟಲ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ವರ್ಸಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನಾನು ಬಂದು ನಿಂತಿದ್ದೀನಿ. 2024 ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಆಗ್ತಿರುವಂಥ ಮೊದಲ ಹಂತದಲ್ಲಿ 14 ಕ್ಷೇತ್ರಗಳಿಗೆ ಇನ್ನೇನು ಕೇವಲ 8 ದಿನಗಳು ಅಷ್ಟೇ ಬಾಕಿ ಇದೆ. ಈ 8 ದಿನಗಳು ಬಾಕಿ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಮೂರು ಪಕ್ಷದ ನಾಯಕರುಗಳ ನಡುವೆ ಮಾತಿನ ಬಾಣಗಳು ಭಾಳಷ್ಟು ಜೋರಾಗಿ ಬರ್ತಾ ಇದ್ದಾವೆ. ಏಟು ಎದುರೇಟು ಪೊಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಮಾತಿನ ಸಮರ ತಾರಕಕ್ಕೆ ಏರ್ತಾ ಇದೆ ಅಂತಲೇ ಹೇಳ್ಬೋದು. ಮೊನ್ನೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಮಾತಾಡಿದಂಥ ಒಂದು ಹೇಳಿಕೆಗಳು ಇವತ್ತು ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು. ಹೇಳಿ ಕೇಳಿ ದಕ್ಷಿಣ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಲೋಕಸಭಾ ಚುನಾವಣೆ ಆಗಿರೋದ್ರಿಂದ 14 ಲೋಕಸಭಾ ಕ್ಷೇತ್ರಗಳು ಕೂಡ ಒಕ್ಕಲಿಗ ಸಮುದಾಯ ಭಾಳಷ್ಟು ಪ್ರಾಬಲ್ಯ ಇರುವಂತಹ ಒಂದು ಸಮುದಾಯ. ಹೀಗಾಗಿ ಈ ಸಮುದಾಯವನ್ನು ಮೈತ್ರಿ ಪಕ್ಷಗಳತ್ತ ಕೊಂಡೊಯ್ಯಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೆಟ್ ಕೊಡಬೇಕು. 2023 ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಹೀನಾಯ ಸೋಲಿಂದ ಜೆ ಡಿ ಎಸ್ ಪಕ್ಷ ಹೊರಬರಬೇಕು, ಆ ರೀತಿಯಾಗಿ ನಾವು ಈ ಬಾರಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಮೊನ್ನೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಾಗ ವೇದಿಕೆಯಲ್ಲಿದ್ದಂತಹ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಕೂತು ಭಾಷಣ ಮಾಡಿದಂತಹ ಮಾಜಿ ಪ್ರಧಾನಿ ದೇವೇಗೌಡರು ಆಡಿದ್ದ ಒಂದು ಮಾತು ಭಾಳಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕೆಂತೇಳಿದ್ರೆ ಅದು ಮಾಜಿ ಪ್ರಧಾನಿ ದೇವೇಗೌಡರಾಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಅದೇ ರೀತಿ ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇವರು ಯಾವುದೋ ಒಂದು ಕುಟುಂಬಕ್ಕೆ ಸೀಮಿತ ಅಲ್ಲ, ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಇವರು ರಾಜ್ಯದ ಅಸೆಟ್ ಅಂತ ನಾವು ಕರೆಯುವಂಥದ್ದು. ಅದು ಯಾವುದೇ ಪಕ್ಷದ ನಾಯಕ ಆಗಿರ್ಬೋದು, ದೊಡ್ಡ ಮಟ್ಟಕ್ಕೆ ಬೆಳೆದಾಗ ನೀವು ಪಕ್ಷ ಜಾತಿ ಧರ್ಮವನ್ನು ಮೀರಿ ಬೆಳಿಬೇಕಾಗುತ್ತೆ. ಕರ್ನಾಟಕದ ಹಿತಾಸಕ್ತಿಯನ್ನು ಲೆಕ್ಕಾಚಾರವನ್ನು ಇಟ್ಕೊಂಡೇ ಎಂಥ ಹೇಳಿಕೆಗಳನ್ನು ಕೊಡಬೇಕಾಗುತ್ತೆ. ಕರ್ನಾಟಕದ ಹಿತಾಸಕ್ತಿ, ಕರ್ನಾಟಕದ ಆಸ್ತಿಗಳಿಗೆ ಸಮಸ್ಯೆಗಳು ಆದಾಗ ಸಹಜವಾಗಿ ಧ್ವನಿ ಎತ್ತುವಂಥ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಆ ಸ್ಥಾನದಲ್ಲಿ ನೀವು ಇರೋದ್ರಿಂದ ಈ ಪ್ರಶ್ನೆಯನ್ನು ಒಬ್ಬ ಮತದಾರ ಆಗಿರ್ಬೋದು, ಒಬ್ಬ ಸಾಮಾನ್ಯ ಪ್ರಜೆ ಕೇಳುವಂತಹ ಎಲ್ಲ ಹಕ್ಕುಗಳು ಕೂಡ ಆತನಿಗಿದ್ದಾವೆ. ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರು, ನೀವು ಕೇವಲ 7 ಕೋಟಿ ಕನ್ನಡಿಗರಿಗೆ ಮುಖ್ಯಮಂತ್ರಿ, ಅವರು 140 ಕೋಟಿ ದೇಶದ ಜನರಿಗೆ ಪ್ರಧಾನಮಂತ್ರಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಇದು ಸಹಜವಾಗಿ ರಾಜಕೀಯ ಮತ್ತು ರಾಜಕೀಯ ಪಡಸಾಲೆಯಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರು ಭಾಳಷ್ಟು ವರ್ಷಗಳಿಂದ ರಾಜಕಾರಣವನ್ನು ಮಾಡ್ತಾ ಬಂದರೆ ಸುಮಾರು 50 ವರ್ಷಗಳ ಕಾಲ ಸುದೀರ್ಘವಾಗಿ ಈ ರಾಜ್ಯದಲ್ಲಿ ನಾನು ಕಂಡಂತೆ ನಾನು ಕೇಳಿದಂತೆ ಅಷ್ಟೊಂದು ಸುದೀರ್ಘ ರಾಜಕಾರಣ ಮಾಡಿದಂತಹ ಮತ್ತೊಬ್ಬ ರಾಜಕಾರಣಿ ಯಾರೂ ಇಲ್ಲ. ಅದರಲ್ಲಿ ದೇವೇಗೌಡರು ತಮ್ಮ ರಾಜಕೀಯದಲ್ಲಿ ಉನ್ನತ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಅದೇ ರೀತಿ ಜೆ ಡಿ ಎಸ್ ಪಕ್ಷ ಕಟ್ಟೋದಕ್ಕೂ ಕೂಡ ಕಾರಣರಾಗಿದ್ದಾರೆ. ಜೆ ಡಿ ಎಸ್ ಆಗಿರ್ಬೋದು, ಅದಕ್ಕೂ ಮೊದಲಿದ್ದಂತಹ ಜನತಾ ದಳ ಅಧಿಕಾರ ಬರೋದಕ್ಕೂ ಕಾರಣ ಆಗಿದ್ದಾರೆ. ಅಧಿಕಾರ ಕಳ್ಕೊಳ್ಳೋದಕ್ಕೂ ಕೂಡ ಹಲವು ಬಾರಿ ಮಾಜಿ ಪ್ರಧಾನಿ ದೇವೇಗೌಡರು ಕಾರಣ ಆಗಿದ್ದಾರೆ. ಒಬ್ಬ ರಾಜಕಾರಣಿಗೆ ರಾಜಕೀಯವಾಗಿ 7 ಬೀಳುಗಳು ಇರುವಂಥದ್ದು ಸಹಜ. ಅದರಲ್ಲೂ ಪ್ರಾದೇಶಿಕ ಪಕ್ಷಗಳಿಗೆ ಈ 7 ಬೀಳುಗಳು ಹೊಸದೇನೂ ಅಲ್ಲ. ಒಮ್ಮೆ ಅವರು ಅಧಿಕಾರವನ್ನು ಪಡೀತಾರೆ, ಮತ್ತೊಮ್ಮೆ ಅಧಿಕಾರವನ್ನು ಕಳ್ಕೊಳ್ತಾರೆ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರನ್ನು ಎಲ್ಲರೂ ಕೂಡ ಯಾಕೆ ಇಷ್ಟಪಡ್ತಿದ್ರು ಅಂತೇಳಿದ್ರೆ, ಇಷ್ಟು ವರ್ಷಗಳ ಕಾಲ ರಾಜ್ಯಕ್ಕೆ ಯಾವುದಾದ್ರೂ ಅನ್ಯಾಯ ಆದಾಗ, ಅದು ನೀರಿನ ವಿಚಾರ ಆಗಿರ್ಬೋದು, ಪರಿಹಾರದ ವಿಚಾರದಲ್ಲಾಗಿರ್ಬೋದು, ಯಾವಾಗಾದರೂ ಅನ್ಯಾಯ ಆದಾಗ ರಾಷ್ಟ್ರೀಯ ಪಕ್ಷಗಳಿಗಿಂತಲೂ ಮೊದಲು ಅವರು ಸಂಸತ್ತಲ್ಲಿ ಧ್ವನಿಯನ್ನು ಎತ್ತಾ ಇದ್ದರು. ಈ ಬಾರಿ ಎತ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಕೇವಲ ನೀವು 7 ಕೋಟಿ ಕನ್ನಡಿಗರಿಗೆ ಸಂಬಂಧಪಟ್ಟವರು ಅಂತ ಹೇಳಿದ್ದು ಯಾವ ಸಂದೇಶವನ್ನು ರವಾನೆ ಮಾಡುತ್ತೆ? ನೀವು 2023 ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಕ್ಷ ಅತ್ಯಂತ ಹೀನಾಯ ಪ್ರದರ್ಶನ ಕಂಡು ಈಗ ಲೋಕಸಭಾ ಚುನಾವಣೆಯಲ್ಲಿ ಅದರ ಮರುಗಳಿಕೆ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ತೀರಾ ವೈಯಕ್ತಿಕವಾಗಿ ಒಬ್ಬ ರಾಜಕಾರಣಿಯನ್ನು ನೀವು ಆರೋಪ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ರಾಜ್ಯವೇ ಒಪ್ಪಿದೆ ಅವರು ಮುಖ್ಯಮಂತ್ರಿ ಅಂತ, ಪಕ್ಷ ಒಪ್ಪೋದು, ಪಕ್ಷದ ಹೈಕಮಾಂಡ್ ಒಪ್ಪೋದು ಬೇರೆ ವಿಚಾರ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಂತಹ ಕನ್ನಡಿಗರಿಗೆ ಮಾಡಿದಂತಹ ಅಪಮಾನವ ಅನ್ನುವಂಥ ಒಂದು ಪ್ರಶ್ನೆ, ಒಂದು ಚರ್ಚೆಗಳು ಕೂಡ ಇವತ್ತು ಆರಂಭ ಆಗಿದ್ದಾವೆ. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನೋದಾದರೆ ಈ ಬಾರಿ
ಮೈತ್ರಿಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಇದ್ದೇ ಇದ್ದಾರೆ. ಅದು ಮಾಡೋದರಲ್ಲೂ ಕೂಡ ಅವರು ಆ ಸ್ಟ್ರಾಟಜಿ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ. ಒಬ್ಬ ರಾಜಕೀಯ ಪಕ್ಷವಾಗಿ, ಒಬ್ಬ ರಾಜಕೀಯ ನೇತಾರನಾಗಿ ಆ ಪಕ್ಷವನ್ನು ನಡೆಸ್ತಾ ಇರುವಂತಹ ಮುಂದಾಳತ್ವವನ್ನು ವಹಿಸಿರುವಂತಹ ಸಾರಥಿಯಾಗಿ ರಾಜಕೀಯ ಹೇಳಿಕೆಗಳಾಗಿರ್ಬೋದು, ಆರೋಪ ಪ್ರತ್ಯಾರೋಪಗಳು ಹಾಗೂ ತಮ್ಮ ಪಕ್ಷಕ್ಕೆ ವರವಾಗುವಂಥ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು ಸಹಜ. ಆದರೆ ಒಂದು ಸ್ಥಾನಕ್ಕೆ, ಸಿ ಎಂ ಸ್ಥಾನಕ್ಕೆ ಅಗೌರವಯುತವಾಗಿ ನಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಗಳು ಇವತ್ತು ಆರಂಭ ಆಗಿರುವಂಥದ್ದು. ಅದೇನೇ ಇರಲಿ, ಈಗ ಹೇಳಿಕೆ ಕೊಟ್ಟಿದ್ದಾರೆ, ಅದು ಆರೋಪ ಪ್ರತ್ಯಾರೋಪ ಚರ್ಚೆಗೆ ಕಾರಣ ಆಗಿದೆ, ಅದು ಬೇರೆ ವಿಚಾರ. ಆದರೆ ಇವತ್ತು ದೇವೇಗೌಡರು ಲೆಕ್ಕಾಚಾರ ಆಗ್ತಿರೋದೇನಂತ ಹೇಳಿದ್ರೆ, ಕಾಂಗ್ರೆಸ್ಗಿಂತಲೂ ಮೇಲುಗೈ ಸಾಧಿಸಬೇಕು, ಕಾಂಗ್ರೆಸ್ಗೆ ಇಲ್ಲಿಂದಲೇ ಚೆಕ್ಮೇಟ್ ಕೊಡಬೇಕು, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಜೆ ಡಿ ಎಸ್ಗೆ ಸಿಕ್ಕಿರುವಂಥ ಮೂರು ಸ್ಥಾನಗಳು, ಅದ್ರ ಜೊತೆಗೆ ಇನ್ನು 11 ಸ್ಥಾನದಲ್ಲಿ ಏನು ಬಿ ಜೆ ಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರೆ ಈ ಎಲ್ಲ ಸ್ಥಾನಗಳು ಗೆದ್ದಿದ್ದೆ. ಆದರೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಒಂದು ವರ್ಚಸ್ಸನ್ನು ಕಡಿಮೆ ಮಾಡ್ಬೋದು. ಮತ್ತೊಮ್ಮೆ ಪಕ್ಷ ಏನು ಇವತ್ತು ಜೀವವನ್ನು ಕಳ್ಕೊಂಡಿದೆ, ಆ ಜೀವವನ್ನು ತುಂಬುವಂಥ ಒಂದು ಕೆಲಸ ಆಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ತಮ್ಮ ರಾಜಕೀಯ ಪಟ್ಟುಗಳನ್ನು ಆಗ್ತಾ ಇರುವಂಥದ್ದು. ಆ ರಾಜಕೀಯ ಪಟ್ಟುಗಳ ಒಂದು ಅಸ್ತ್ರವಾಗಿಯೇ ಸಿದ್ದರಾಮಯ್ಯ 7 ಕೋಟಿ ಕನ್ನಡಿಗರಿಗೆ ಸಂಬಂಧಪಟ್ಟವರು ಅನ್ನುವಂಥ ಒಂದು ಹೇಳಿಕೆ. ಈ ಹೇಳಿಕೆಯನ್ನು ನಾಡು ನುಡಿ ವಿಚಾರಗಳು ಬಂದಾಗ ಜನರು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ, ಇದು ಜೆ ಡಿ ಎಸ್ಗೆ ಪ್ಲಸ್ ಆಗುತ್ತಾ ಜೆ ಡಿ ಎಸ್ಗೆ ಮೈನಸ್ ಆಗುತ್ತಾ ಅನ್ನುವಂಥದ್ದನ್ನು ನಾವು ಚುನಾವಣಾ ಫಲಿತಾಂಶದಲ್ಲೇ ನೋಡಬೇಕಾಗಿದೆ. ಇದರ ಈ ಹೇಳಿಕೆ ಬಂದ ಬಳಿಕ ಸಿದ್ದರಾಮಯ್ಯವರು ಕೂಡ ಒಂದು ಟ್ವೀಟನ್ನು ಮಾಡಿದರು. ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಇಷ್ಟು ವರ್ಷಗಳ ಕಾಲ ಜಾತ್ಯತೀತ ನಿಲುವಿನಲ್ಲಿ ನೀವು ರಾಜಕಾರಣವನ್ನು ಮಾಡ್ಕೊಂಡು ಬಂದ್ರಿ, ಇವತ್ತು ನಿಮ್ಮ ಪಕ್ಷದ ಉಳಿವಿಗಾಗಿ ನಿಮ್ಮ ಕುಟುಂಬದ ರಾಜಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ 7 ಕೋಟಿ ಕನ್ನಡಿಗರಿಗೆ ಸಂಬಂಧಪಟ್ಟಂತಹ ಮುಖ್ಯಮಂತ್ರಿ ಅಂತ ಹೇಳುವಂಥದ್ದು ನಿಮಗೆ ಕ್ಷೋಭೆ ತರುತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದರು. ಇದು ರಾಜಕೀಯದಲ್ಲಿ ಒಬ್ಬ ರಾಜಕೀಯ ನಾಯಕ ಹೇಳಿಕೆಯನ್ನು ಕೊಟ್ಟಾಗ ಮತ್ತೊಬ್ಬ ರಾಜಕೀಯ ನಾಯಕ ತಿರುಗೇಟು ಕೊಡುವಂಥದ್ದು ಸಹಜ. ಅದೇ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ. ಇಲ್ಲಿ ಬರ ವಿಚಾರ ಬಂದಾಗ ನೀವು ಧ್ವನಿ ಎತ್ತಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಇದು ಬರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇದೆ. ಆದರೆ ಸರಿಯಾದ ಸಮಯಕ್ಕೆ ಕೊಡಲಿಲ್ಲ ಮನವಿಗಳನ್ನು ಅನ್ನುವಂಥದ್ದನ್ನು ಕೂಡ ಕೇಂದ್ರದ ಬಿ ಜೆ ಪಿ ವರಿಷ್ಠರು ಹೇಳ್ತಾ ಇದ್ದಾರೆ. ಇದನ್ನು ಎಷ್ಟು ಮಟ್ಟಿಗೆ ರಾಜ್ಯದ ಜನ ಒಪ್ಕೊಳ್ತಾರೆ, ಇಲ್ಲಿ ದೇವೇಗೌಡರು ಹೇಳಿದ್ದು ಸರಿಯಾ, ಸಿದ್ದರಾಮಯ್ಯವರು ಹೇಳ್ತಾ ಇರೋದು ಸರಿಯಾ, ಇಲ್ಲವೇ ಬಿ ಜೆ ಪಿ ನಾಯಕರು ಮಾಡ್ತಾ ಇರುವಂಥ ಒಂದು ವಾದವು ಸರಿಯಾ ಅನ್ನುವಂಥದ್ದು ಚುನಾವಣಾ ಫಲಿತಾಂಶದಿಂದ ಗೊತ್ತಾಗುತ್ತೆ. ಒಟ್ಟಾರೆ ಈ ಚುನಾವಣೆಯನ್ನು ನೋಡ್ತಾ ಇದ್ದರೆ ಬಹುತೇಕ ಮಾಜಿ ಪ್ರಧಾನಿ ದೇವೇಗೌಡರು ವರ್ಸಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅನ್ನುವಂಥ ಒಂದು ರೀತಿಯಲ್ಲಿ ನಡೀತಾ ಇದೆ. ಯಾರಿಗೆ ಗೆಲುವನ್ನು ತಂದುಕೊಡ್ತಾರೆ ಮತದಾರ ಪ್ರಭು ಅನ್ನುವಂಥದ್ದನ್ನು ನಾವು ಚುನಾವಣಾ ಫಲಿತಾಂಶದವರು ಕೂಡ ಕಾದು ನೋಡಬೇಕಾಗಿದೆ. ಇದು ವಿಸ್ತಾರ ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.